ವಿಚಾರ ಆತರ ಅನಿಸ್ತು ವಿಚಾರ ಹಿಡಿಸ್ತು ಹೌದು ಈಗಲ್ಲ ಸುಮಾರು 5 ವರ್ಷದಿಂದ ಅವ್ರು ಫಸ್ಟ್ ಒಂದು ಏನು ವಿಚಾರ ಹೇಳಿದ್ರು ಆವಾಗಲೂ ನನಗೊಂದ್ರ ಇಂಪ್ರೆಸ್ ಆಯ್ತು ಅಂದ್ರೆ ಈಗ ನಮ್ಮ ಈ ಗೌರ್ಮೆಂಟ್ ಏನು ನಡೀತದೆ ಜನರು ಟ್ಯಾಕ್ಸ್ ಮನಿ ಇಂದ ನಡೀತಾರ ಪ್ರತಿಯೊಬ್ಬರಿಗೂ ನಾವು ಜನನೇ ಸಂಬಳ ಕೊಡ್ತಾರ ಆದ್ರೆ ಈಗ ಏನ್ ನಡೀತದೆ ಅಂದ್ರೆ ಜನರು ನಂತರ ಹೊರಗೆ ಇಟ್ಬಿಟ್ಟು ಅವರೇ ಒಂದಷ್ಟು ಜನ ಸೇರ್ಕೊಂಡು ಏನೋ ಮಾಡ್ತಾ ಇದಾರೆ ಏನ್ ನಡೀತದೆ ಅಂತ ಜನರಿಗೆ ಗೊತ್ತಾಗಲ್ಲ ಕೊನೆ ಪ್ರಜೆಗೆ ಗೊತ್ತಾಗಲ್ಲ ಕೊನೆ ಪ್ರಜೆಗೆ ಅನ್ನೋದಕ್ಕಿಂತ ಒಂದು 80% ಜನಕ್ಕೆ ಏನು ಗೊತ್ತಿಲ್ಲ ಈಗ ಒಂದು 20% ಜನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಏನೋ ಏನೋ ಮಾಡಿಬಿಟ್ಟು ನಾವು ಅದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತೇವೆ ಅದ್ರ ಇದರಲ್ಲಿ ಏನಂದ್ರೆ ನಾವು ಈಗ ಕೆಲಸಗಾರರಾಗಿ ಮಾತ್ರ ಬರೋದು ಸಂಬಳ ಕೊಡ್ತಾರಲ್ಲ ಅದು ಕೆಲಸ ಅಷ್ಟಕ್ಕೆ ಮಾತ್ರ ಕೆಲಸಗಾರರಾಗಿರ್ತೀವಿ ಏನೋ ಕಾಮಗಾರಿ ಯೋಜನೆ ಮತ್ತೊಂದು ಏನೋ ಬಂದ್ರು ಅದ ನಿಮ್ಮ ಫಸ್ಟ್ ನಿಮ್ಮ ಬೇಡಿಕೆ ಬೇಕು ಬೇಡಗಳನ್ನು ಪಟ್ಟಿ ಮಾಡ್ಕೊಂಡು ತಗೊಂಡು ಗೌರ್ಮೆಂಟ್ ಬಾಡೀಸ್ ಇದೆ ಅಲ್ಲಿ ಇಟ್ಬಿಟ್ಟು ಈ ಥರ ಬೇಡಿಕೆಗಳಿದೆ ಯಾವ ರೀತಿ ಮಾಡೋದು ಅಂತ ಚರ್ಚೆ ಮಾಡಿ ಅಲ್ಲೊಂದು ಇಷ್ಟು 4 ಆಪ್ಷನ್ ತಗೊಂಡು ಮತ್ತೆ ವಾಪಸ್ ನಿಮ್ಮ ಮುಂದೆ ಇಡೋದು ನಿಮ್ಗೆ ಯಾವ್ದು ಅದ್ರಲ್ಲಿ ನೀವು ಯಾವ್ದು ಇಷ್ಟ ನಿಮ್ಗೆ ಯಾವ್ದು ಬೇಕು ಅಂತ ನೀವು ಆಯ್ಕೆ ಮಾಡೋದು ಮತ್ತೆ ವಾಪಸ್ ಅದ್ರ ಜಾಸ್ತಿ ಜನ ಏನು ಆಯ್ಕೆ ಮಾಡಿದ್ರೋ ಅದೇ ಆಗೋದು ಅದು ಕೂಡ ಡೈರೆಕ್ಟ್ ಡೆಮಾಕ್ರಸಿ ಗ್ರೀಕ್ ಸಿಟಿ ಸ್ಟೇಟ್ ನಲ್ಲಿ ಇತ್ತು ಡೈರೆಕ್ಟ್ ಡೆಮಾಕ್ರಸಿ ಅಂತ ಪ್ರಿನ್ಸಿಪಲ್ಸ್ ಆಫ್ ದ ಡೆಮಾಕ್ರಸಿ ಕರೆಕ್ಟ್ ಅದು ಇವು ನಮ್ಮ ಪ್ರಿನ್ಸಿಪಲ್ ಅದೇ ಇದೆ ಆದ್ರೆ ಪ್ರಿನ್ಸಿಪಲ್ ನಡೀತಾ ಇಲ್ಲ ಡೈರೆಕ್ಟ್ ಡೆಮಾಕ್ರಸಿ ಅಂತ ಕೆಲವು ಪ್ರಾಂತದಲ್ಲಿ ಇತ್ತು ಅದು ಇಟಾಲಿಯಲ್ಲಿ ಎಲ್ಲ ಇಡೀ ದೇಶದಲ್ಲಿ ಇರಲಿಲ್ಲ ಕೆಲವು ಪ್ರಾಂತ್ಯದಲ್ಲಿ ಡೈರೆಕ್ಟ್ ಡೆಮಾಕ್ರಸಿ ಈಗ ನೋಡಿ ಈ ಪಂಚಾಯತ್ನಲ್ಲಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಮಾಡ್ತಾರಲ್ಲ ಆ ವಾರ್ಡ್ ಸಭೆ ಏನು ನಿರ್ಣಯ ಮಾಡ್ತದೋ ಅದನ್ನೇ ಕಾರ್ಯರೂಪಕ್ಕೆ ತರಬೇಕು ಗ್ರಾಮ ಸಭೆ ಏನು ನಿರ್ಣಯ ಮಾಡ್ತದೋ ಅದನ್ನೇ ಕಾರ್ಯರೂಪಕ್ಕೆ ತರಬೇಕು ಏನೇ ಮಂಜೂರಿ ಇಂಜೂರಿ ಸರ್ಕಾರಿ ಸವಲತ್ತು ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕು ಅಂತ ಆ ಗ್ರಾಮ ಸಭೆ ನಿರ್ಧಾರ ಮಾಡಬೇಕು ಆದರೆ ಹ್ಯೂಜ್ ಪಾಪ್ಯುಲೇಷನ್ ಆದಾಗ ಅದು ಪ್ರಾಬ್ಲಮ್ ಆಗ್ತದೆ ಹೇಳಿ ಇಂಡೈರೆಕ್ಟ್ ಡೆಮಾಕ್ರಸಿ ತಂದರು ನಮ್ಮ ಪ್ರತಿನಿಧಿಗಳು ಆಳುವಂಥ ಸರ್ಕಾರ ಅಂತ ಆರಿಸೋದು ಇವರೇ ಆದರೆ ಅವರು ಆಳುವಂಥ ಸರ್ಕಾರ ಈಗಿರೋದು ಪ್ರತಿನಿಧಿಗಳ ಸರ್ಕಾರ ಜನರ ಸರ್ಕಾರ ಅಲ್ಲ ಈಗ ನೀವು ಪ್ರತಿನಿಧಿಗಳ ಸರ್ಕಾರ ಆಗ್ಬಾರ್ದು ಜನರ ಸರ್ಕಾರ ಆಗ್ಬಾರ್ದು ವಿಚಾರಧಾರೆ ಈಗಿನ ಸರ್ಕಾರದ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ನಿಮ್ಮ ಅನಿಸಿಕೆ ಏನು ಈಗ ಸಹಿ ಮೊಬೈಲ್ ನಂಬರ್ ಈಗ ಇಷ್ಟೆಲ್ಲ ಜನನೇ ನಿಮಗೆ ನೀವು ಬೇಕು ಅಂತ ಆರ್ಕೆ ಆಯ್ಕೆ ಮಾಡಿ ಜನ ನಿಮ್ಮನ್ನು ನಿಲ್ಲಿಸಿ ಕಳಿಸ್ಬೇಕು ನಾನು ಅನ್ನೋಕ್ಕಿಂತ ಈ ತರ ವಿಚಾರಗಳು ಬರಬೇಕು ಅಂತ ಹೇಳಿ ಆಯ್ಕೆ ಮಾಡಬಹುದು ವಿಚಾರ ಬೇರೆ ಪಾರ್ಟಿ ಅವ್ರ ತಂದ್ರು ಅವರು ಕೂಡ ಇದನ್ನ ಮಾಡಿದ್ರು ಓಕೆ ಅವರು ಕೂಡ ಮಾಡಬಹುದು ಯಾರು ಬೇಕಾದ್ರೂ ಮಾಡಬಹುದು ಅದ್ ಮತ್ತೆ ಈಗ ಆಕಾಂಕ್ಷಿ ಯಾರು ಬೇಕಾದ್ರೆ ಆಕಾಂಕ್ಷಿಗಳಾಗ್ಬೋದು ಆದ್ರೆ ಈ ತರ ಪ್ರೊಸೀಜರ್ ಫಾಲೋ ಮಾಡಲೇಬೇಕು ಈ ತರ ಸಹಿ ಸಂಗ್ರಹ ಯಾರು ಜಾಸ್ತಿ ಮಾಡ್ತಾರೆ ಒಟ್ಟು ನೀವು ನಿಲ್ಲುವಂಟ್ರಾಕ್ಟ್ ಮಾಡಿ ಈಗ ನಾನು ಈಗ ಶುರು ಮಾಡಿದ್ದೀನಿ ಸದ್ಯ ಈಗ ಅಂದ್ರೆ ಮೊನ್ನೆ ಸದ್ಯ ಜನರಿಗೆ ಅಂತ ಶುರು ಮಾಡಿದೆ ಒಂದು 20-30 ಆಯ್ತು ಅಂತ ಇಡೀ ಕ್ಷೇತ್ರ ತಿರುಗಲಿಕ್ಕೆ ಆಗಲ್ಲ ಮತ್ತೆ ನಮ್ ಕೈಯಿಂದ ಇನ್ವೆಸ್ಟ್ ಮಾಡಬಾರ್ದು ಅಂತ ಉಂಟು ನಿಮ್ಮ ಅನುಕೂಲಕರ ಟೈಮ್ ನೋಡ್ಕೊಂಡು ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿ ಅಂತ ಈಗ ನಾನೀಗ ನಾನೇನೋ ಇನ್ವೆಸ್ಟ್ ಮಾಡ್ಬಿಟ್ರೆ ನಾಳೆ ನನಗೂ ಕೂಡ ಅದು ರಿಕವರಿ ಮಾಡ್ಬೇಕು ಅನ್ನೋ ಇದು ಬರುತ್ತೆ ಸಮಯ ಕೂಡ ಇದುವರೆಗೆ ಮೀಟ್ ಮಾಡಿದ್ರಲ್ಲಿ ಇಷ್ಟೊಂದು ವಿಚಾರ ಅವರು ಲೆಕ್ಚರ್ ಆಗಿದ್ರು ಲೆಕ್ಚರ್ ಆಗಿ ರಿಟೈರ್ಡ್ ಆಗಿದ್ರೆ ನಿಮ್ಮ ಸಿದ್ಧಾಂತದ ಎಲ್ಲ ಅದನ್ನು ಎಲ್ಲರೂ ಒಪ್ಕೊಂತಾರೆ ಆದ್ರೆ ಪ್ರಾಕ್ಟೀಸ್ ನಲ್ಲಿ ಬರೋದು ಅಂದ್ರೆ ನಾನು ಒಪ್ಕೊಂತೀನಿ ನನ್ನ ಸರಿ ಅನ್ಸುತ್ತೆ ಅವನೇನ್ ಮಾಡ್ತಾನೆ ಅನ್ನೋ ಆ ತರ ಡೌಟ್ಸ್ ಹಾಗಲ್ಲ ಅದು ಸಾಧ್ಯವೇ ಅನ್ನುವಂತ ಕ್ವಶನ್ ಬಂದು ಬರ್ತದ ಇದು ಸಾಧ್ಯವೇ ಮನುಷ್ಯನಿಗೆ ಒಂದು ವಿಚಾರ ಇರ್ತದೆ ನಾವೇನು ಒಂದು ಹೋರಾಟ ಮಾಡ್ಬೇಕಾದ್ರೆ ಇದು ನನ್ನ ಕೈಲ ಆಗ್ತದ ನಮ್ದು ಕೆಪಾಸಿಟಿ ಅಂತ ಇರ್ತದೆ ಆ ಕೆಪಾಸಿಟಿ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಮ ಕೈಲೂ ಅಲ್ವಾ ಆ ಕೆಪಾಸಿಟಿ ಬೆಳಿಬೇಕು ಅಂದ್ರೆ ಸೋಷಲ್
ಇದೇಕು ಪೋಷಿಸ್ಬೇಕಂತೆ. ಸಮಾಜ ನಮ್ಮನ್ನು ಎತ್ತಿ ಹಿಡಿತದೆ ಅಂತಂದಾಗ ಅವನು ಪೋಸ್ ಬರ್ತದೆ. ಈಗ ನೋಡಿ, ಏನಾದರೂ ಒಂದು ಲಂಚದ ಬಗ್ಗೆ ನಾನು ಮಾತಾಡ್ಬಿಟ್ನಪ್ಪ, ನೀವೆಲ್ಲ ಬಂದ್ರೆ ನಂಗೆ ಬೇಕಿದೆ ವಿನಃ ಲಂಚ ತಕೊಂಡು ಹೋಗುವುದಿಲ್ಲ. ನೀವು ಈಗ ಬೇಕಾಗಿದ್ದು ನಮ್ಗೆ ಈಗ ಆ ಪ್ರಾಮಾಣಿಕತೆ ಜನರಲ್ ಬರಬೇಕು ಅಂತಾನೆ. ಸಿಸ್ಟಮ್ ಕರಪ್ಟ್ ಆಗ್ಲಿ ಕಾರಣನೇ ಮೇನ್ ನಾವೇ ಹಾಳು ಮಾಡಿದ್ದೀವಿ ಇದನ್ನ. ನಾವ್ ಹಾಳು ಮಾಡಿದೀವಿ ಅನ್ನೋಕ್ಕಿಂತ ನಮ್ ನಾವ್ ಆಯ್ಕೆ ಮಾಡಿದವ್ರು ಅದಕ್ಕೆ ಮತ್ತೆ ಪ್ರೋತ್ಸಾಹ ಮಾಡ್ತಾವ್ರು, ಅದು ಲಾಭ. ಈಗ ಹೊಸದಾಗಿ ನ್ಯೂ ಎರಡು ಬಸ್ ಸ್ಟ್ಯಾಂಡ್ ಆಯ್ತು ಭಟ್ಕಳ ಕುಂಟದಲ್ಲಿ. ಟಾಯ್ಲೆಟ್ಗೆ ಇದಕ್ಕೆ ದುಡ್ಡು ತಗೊಂತಾರೆ. ಒಂದು ಫೋನ್ ಮಾಡಿದ್ರೆ ಸಾಕು ಎಮ್ ಎಲ್ ಎದವ್ರು ಕ್ಲೋಸ್ ಮಾಡ್ಬೋದು, ಆದ್ರೆ ಮಾಡೋದಿಲ್ಲ. ಏನೋ ಬೇರೆ ತರ ಇರ್ಬೋದು. ಯೂರಿನ್ ಫ್ರೀ ಟಾಯ್ಲೆಟ್ ನಾಲ್ಕು ರೂಪಾಯಿ. ಅದು ಒಂದ್ ದೊಡ್ಡ ಇದೆ ಬಿಸ್ನೆಸ್. ದೊಡ್ಡ ಮಾಫಿ ಅಲ್ಲ ಅದು. ಈಗ ಅಲ್ಲಿ ಕೋಟಿ ಗಟ್ಟಲೆ ಇನ್ವೆಸ್ಟ್ ಆದ ನಂತರ ಅವ್ರ ಎಲ್ಲ ಮೂಲಗಳನ್ನು ತೆಗಿಲೇಬೇಕು. ಯಾವ್ಯಾವ ಎಂತಂದ ಸಣ್ಣ ಸಣ್ಣ ಮೂಲಗಳಲ್ಲಿ ಸಿಕ್ಕಿದ್ರು ಅವರೆಲ್ಲ ತೆಗಿಲಿಕ್ಕೆ ನೋಡ್ತಾರೆ. ಪರವಾಗಿಲ್ಲ, ತೆಗೆದ ಸರ್ಕಾರ ಕೊಂಡಿ ಹೋಗಿದ್ರೆ ನಿಮ್ಗೆ ಸೇರ್ಕೊಂಡ್ಬಿಟ್ರೆ ನಮ್ಗೆ ಖರ್ಚು ಮಾಡಿರ್ತೀನಿ. ನಮ್ಮ ಚುನಾವಣೆ ವಿನ್ ಆಗಿದ್ರೆ ಈಗ ನೋಡಿ, ಖರ್ಚು ಮಾಡಿದವರೆಲ್ಲ ಓಪನ್ ಆಗಿ ಹೇಳಕ್ ಶುರು ಮಾಡ್ರು. ನಮ್ ಜನ ಮತ್ತೆ ಅದ್ರಲ್ಲೇ ಅವ್ರೆ ಎಲ್ಲರೂ ಮಾತಾಡ್ತಾರೆ. ಒಂದ್ 25 ಕೋಟಿ ಖರ್ಚಾಗತ್ರಿ, 30-50 ಕೋಟಿ ಖರ್ಚಾಗತ್ತೆ. ಸಿದ್ದರಾಮಯ್ಯ ಹೇಳ್ತಾನೆ, ನಾವು ಹೇಳೋಣ, ನಾನು 17 ಕೋಟಿ ನಾನು ಸಾಲ ಮಾಡೀನಿ ಇಲೆಕ್ಷನ್. ಮತ್ತೊಂದು ಅಂಗ ಬೇಕು ಅಂತ ಹೇಳಿದ್ರು ಯಾರು, ಆಚಾರ್ಯ ವಿನೋಬಾ ಭಾವೆ ಅವರು. ಅದಕ್ಕೆ ಏನು ಯಾವ ಅಂಗ ಬೇಕಂತಂದ್ರೆ, ಸಪರೇಟ್ ಆದಂತ ಒಂದು ಐಕ್ಯ ಅಂಗ ಬೇಕು, ಶಿಕ್ಷಣ ಅಂಗ ಅಂತ. ಈ ಶಿಕ್ಷಣ ಇರ್ತದಲ್ಲ, ಆ ಶಿಕ್ಷಣ ಯಾವ ರೀತಿ ಕೊಡಬೇಕು ಅಂತ ಈ ಮೂರು ಅಂಗಗಳು ಗೊತ್ತು ಮಾಡಬಾರ್ದು. ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು, ಆ ಶಿಕ್ಷಣ ಕೊಡಲಿಕ್ಕೆ ಸಪರೇಟ್ ಅದ ವಿದ್ಯಾಂಗ ಅಂತ ಇರಬೇಕು. ಅದರ ಯಾವುದೇ ಇನ್ಫ್ಲೂಯೆನ್ಸ್ ಈಗ ನ್ಯಾಯಾಂಗದ ಮೇಲೆ ಹೆಂಗೆ ಪ್ರಭಾವ ಬೀರ್ಲಿಕ್ಕೆ ಆಗುದಿಲ್ವೋ ಆ ರೀತಿ ಇರಬೇಕಂತ. ಇಲ್ಲ ಏನಂತಂದ್ರೆ, ಹುಟ್ಟುವ ಮಗುವಿಗೆ ನಾವು ಈ ರೀತಿ ತರಬೇತಿ ಸಿದ್ಧಾಂತ ರಹಿತವಾದ ತರಬೇತಿ ಕೊಡ್ತಾ ಹೋಗ್ತೀವಿ. ಅವರ ಆಯ್ಕೆ ಈಗ ನೋಡಿ, ಈಗ ನಾಲ್ಕು ಅಂಗ ಮತ್ತೆ ಈಗ ನಮ್ಮಲ್ಲಿ ನಾಲ್ಕನೇ ಅಂಗ ಮಾಧ್ಯಮ. ನಮ್ಮ ಮಾಧ್ಯಮದವರು ಒಂದು ಸಾರಿ ಒಬ್ಬನ ಬಗ್ಗೆ ಒಂದು ಸಂಕಟದ ಬಗ್ಗೆ ಏನಾದ್ರು ಹೇಳಿದ್ರೆ ಅದನ್ನು ಅವರು ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕು, ಇಲ್ಲಾದ್ರೆ ಹೇಳುಕ್ಕೆ. ನಮ್ಮ ಮಾಧ್ಯಮ ಈಗ ವಾಚ್ ಡಾಗ್ ಆಫ್ ದ ಡೆಮಾಕ್ರಸಿ ಅದು ಅಲ್ರಿ. ಮಾಧ್ಯಮ ಅಂದ್ರೆ ವಾಚ್ ಡಾಗ್ ಆಫ್ ಡೆಮಾಕ್ರಸಿ. ಇವತ್ತೊಂದು ಹೇಳ್ತಾರೆ, ನಾಳೆಗೊಂದು ಹೇಳ್ತಾರೆ. ಅಂದ್ರೆ ನೀವು ಈ ಕಾಯುವ ನಾಯಿಯೇ ಹಾದಿ ಮೇಲೆ ಬಿದ್ದದು. ಇವತ್ತು ನಿಮ್ಗೆಲ್ಲ ಲಂಡನ್ ಜಾನ್ಸನ್ ಅಂತ ಅಮೇರಿಕಾದಲ್ಲಿ ಒಂದು ನ್ಯೂಸ್ ಪೇಪರ್ ಅವನ ಬಗ್ಗೆ ಕರೆಕ್ಷನ್ ತಂದ್ಬಿಡ್ತು. ಅವ್ರು ಪ್ರೂವ್ ಮಾಡ್ಬಿಟ್ರು ಸುಪ್ರೀಂ ಕೋರ್ಟ್ನಲ್ಲಿ. ಅವ್ರು ಅಧ್ಯಕ್ಷರಿಂದ ಕೆಳಗಿದ್ದು. ಆದ್ರೆ ನಮ್ಮಲ್ಲಿ ಇವತ್ತು ನೋಡಿ, ಹಗಲೇ ರಾತ್ರಿ ಸೆಂಟ್ರಲ್ ಬಗ್ಗೆ ಮಾತಾಡ್ತಾರೆ ನ್ಯೂಸ್ನವ್ರು ಅಲ್ವಾ. ಅವು ಮಾಡಿದ ತಪ್ಪನ್ನ ಯಾರು ಬೇಡ ನ್ಯೂಸ್ನವ್ರನ್ನು ಪ್ರೂವ್ ಮಾಡಕ್ ಆಗುದಿಲ್ವಾ. ನಮ್ಮಲ್ಲಿ ಏನಾಗಂದ್ರೆ ಈ ಅಂಗಗಳಿವೆಯಲ್ಲ, ಅಂಗಹೀನ ಆಗೋಗದೆ. ಈಗ ಏನಾದ್ರು ಜನರಿಗೆ ಸ್ವಲ್ಪ ನಂಬಿಕೆ ಇದೆ ನ್ಯಾಯಾಂಗದಲ್ಲಿ ಉಂಟು, ಅದನ್ನು ಕೇಳಿಸ್ತಾರೆ ಅವರು ಕೆಲವೊಂದು ವಿಚಾರದಲ್ಲಿ. ಅದಕ್ಕೂ ಅದ್ರ ಮೇಲೆ ಸಂದೇಹ ಪಡುವಂತ ಕಾಲ ಬಂದು ಹೋಗಿದೆ. ಅದಕ್ಕಾಗಿ ಅಂಗ ಇದ್ರಲ್ಲ, ನಮ್ಮ ಮುಂದಿನ ಪ್ರಜೆಗಳನ್ನ ತಯಾರು ಮಾಡತಕ್ಕಂತ ಶಿಕ್ಷಣ ರಂಗ ಇದೆಯಲ್ಲ, ಅದರಲ್ಲಿ ಸಹ ಕೇಸರಿಯವರು ಬಂದ ಕೂಡಲೇ ಕೇಸರೀಕರಣ ಮಾಡೋದು, ಕಾಂಗ್ರೆಸ್ ಬಂದ ಕೂಡಲೇ ಸಮಾಜೀಕರಣ ಮಾಡೋದು, ಇನ್ಯಾರೋ ಬಂದ್ರೆ ಜಾತೀಕರಣ ಮಾಡೋದು. ಹಾಗಾದ ಕೂಡನೆ ಹುಟ್ಟುವ ಶಿಶಿಗೆ ನಾವು ರಾಂಗ್ ಡೈರೆಕ್ಷನ್ ಕೊಟ್ಟು ನಮ್ದೇನೋ ತುಂಬಾ ಇದೆ. ಮತ್ತೆ ಇನ್ನೊಂದಂದ್ರೆ, ಈಗ ನೀವು ನೋಡಿ, ಸ್ವಾತಂತ್ರ್ಯ ಬಂದು 47 ಬಂತು. ಬಂದಾಗ ಭಾರತ ಆವಾಗ 200 ವರ್ಷಗಳ ಕಾಲ ಬ್ರಿಟಿಷರ ಆಳಿಕೆಯಲ್ಲಿ ನುಗ್ಗ ಹೋಗಿತ್ತು. ಆಮೇಲೆ ಆಡಳಿತ ನಮ್ದೇ ಶುರುವಾಯಿತು. ನಮ್ದೇ ಶುರುವಾದಾಗ ಕೆಲವೊಂದು ನಾವು ಕಾಪಿ ಮಾಡಿದ್ವಿ, ಇಂಗ್ಲಿಷರು ಕಾಪಿ ಅಲ್ವಾ, ಹ್ಯಾಂಗ ಇರಬೇಕು ಅಂತ. ಆ ಕಾಪಿನೇ ಮುಂದುವರೆದಿದೆ ವಿನಃ, ನಮ್ಮ ದೇಶಕ್ಕೆ ನಮ್ಮ ಜನಾಂಗಕ್ಕೆ ನಮ್ಮ ಭೂಮಿಗೆ ಬೇಕಾದಂತಹ ಕಾನೂನು ಬರಲೇ ಇಲ್ಲ ಬಂದಿದೆ. ಈಗ ಶಿಕ್ಷಣ ಅಂದ್ರೆ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್, ಕಾರ್ಕೊಂಡ್ರನ್ನು ತಯಾರು ಮಾಡೋ ಕಾರ್ಖಾನೆ ಶಾಲೆಗಳೆಲ್ಲ. ಅವೊಬ್ಬ ಗ್ರಾಜ್ಯುಯೇಟ್ ಆದ ಅಂದ್ರೆ ಅವ್ನ್ ಕೆಲಸ ಸಿಕ್ಕಲಿಲ್ಲ ಅಂದ್ರೆ ಅವ್ನ್ ಅನ್ಎಂಪ್ಲಾಯ್ಡ್, ಅವ್ನ್ ಎಂತ ಕೆಲಸ ಮಾಡೋಕೆ ಬರೋದಿಲ್ಲ ಅಂತ. ಅದೇ ಶಿಕ್ಷಣ ಅವನ ಮುಂದುವರಿಸ್ಬಿಟ್ಟಾರೆ. ಅದಕ್ಕಾಗಿ ಇದು ಏನಾಗಿದೆ ಅಂದ್ರೆ, ಅದ್ರ ಬಗ್ಗೆ ಆಮೂಲಾಗ್ರವಾದಂತ ಬದಲಾವಣೆ ಅಂತ ತರಬೇಕಾಗ್ತದೆ. ಈಗ ನೀವು ಮುಂದೆ ಅಲ್ಲ, ನೀವು ಈಗ ನಿಮಗನಿಸುತ್ತೆ ನಾವೇ ಹೋಗಿ ಇದನ್ನ ಮಾಡ್ತೀವಿ ಹಿಂಗ್ ತರ್ತೀವಿ ಹೇಳಿ, ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಜಾಗ್ರಫಿಕಲ್ ಕಂಡೀಷನ್, ಇಂಡಿಯಾದು ಜನಸಂಖ್ಯೆ,
ಆಮೇಲೆ ಇಲ್ಲಿ ಬೆಳೆತಕ್ಕಂತ ಉತ್ಪನ್ನ, ನಮಗ್ ಬೇಕಾದಂತ ಪರಿಕರಗಳು, ಆವಾಗ ನಾವು ಕೆಲವು ಸಾರಿ ವಿದೇಶದ ಒಳಗ ಒತ್ತಡಕ್ಕೆ ಒಳಪಡಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಕೊಡುದಿಲ್ಲ. ಈಗ ನಮ್ಮ ಮಾತು ಕೇಳಬೇಕು ನೀವು. ಈಗ ನಮ್ಮಲ್ಲಿ ಸಾಕಷ್ಟು ಮೆಕ್ಯಾನಿಕ್ಸ್ ಇಲ್ಲ, ನಮ್ಮಲ್ಲಿ ನಾವು ಫಾರಿನ್ ಇಂಪೋರ್ಟ್ ಮಾಡ್ಕೋಬೇಕಾಗ್ತದೆ. ಆವಾಗ ಆಗಿರುತ್ತಾರಿಗೂ ತೊಂದರೆ ಆಗ್ತದೆ. ಕೆಲವು ಸಾರಿ ಲಿಬರಲ್ ನಾವು ಮಾಡ್ಬೇಕಾಗ್ತದೆ. ನೀವು ಯಾವಾಗ ನೋಡಿ, ಬಾಟಲ್ ಸಿಸ್ಟಮ್ ಇತ್ತು, ನಾವು ಕುರಿ ಕೊಡ್ತೀವಿ ನೀವು ದನ ಕುಡಿ. ಹಾಗೇನೆ ವಿದೇಶಗಳಲ್ಲಿ ವ್ಯವಹಾರ ಮಾಡಿದ್ರೆ ಆಗುದಿಲ್ಲ. ಇವತ್ತು ಎಂತ ಮುಂದುವರಿದ ರಾಷ್ಟ್ರ ಆದ್ರೂ ಮತ್ತೊಂದು ರಾಷ್ಟ್ರದ ಸಹಕಾರ ಇಲ್ಲದೆ ದೊಡ್ಡ ವಿಚಾರ. ನೀವು ರಾಜಕೀಯ ಪ್ರವೇಶ ಮಾಡ್ಬೇಕಾದ್ರೆ ನಿಮ್ಮ ವಿಚಾರ ಹ್ಯಾಂಗಿರ್ಬೇಕಂತಂದ್ರೆ, ವಸುದೇವ ಕುಟುಂಬಂ, ಇಡೀ ಜಗತ್ತನ್ನು ನಮ್ಮ ತತ್ವ ಮೆಚ್ಕೋಬೇಕು, ಆ ರೀತಿ ಹೋಗ್ಲಿಕ್ಕೆ ಒಂದು ದಾರಿ ಮಾಡ್ಕೊಬೇಕು. ನೀವು ಸಂಕುಚಿತವಾಗಿ ನಾವು ನಮ್ಮ ಬಟಕಾಳ ಮತಗಟ್ಟೆಗೆ ಅಷ್ಟೇ ಮಾಡ್ಕೊಂಡ್ರೆ, ಬಟಕಾಳ ಮತಗಟ್ಟೆಯಲ್ಲಿ ಇಲ್ಲದ ಆಹಾರನ ಬೇರೆ ಮತಗಟ್ಟೆಯಿಂದ ತರುವುದಾದ್ರೆ ನೀವು ಕೊಡುದಿಲ್ಲ ಅನ್ಕೊಂಡ್ರೆ ನೀವು ಏನ್ ಮಾಡ್ತೀರಿ? ಇಡೀ ಇಟ್ಸ್ ಎ ಗ್ರೇಟ್ ಪ್ರಾಬ್ಲಮ್ ಅದೇ. ಯಾಕಂದ್ರೆ ಜಗತ್ತಿನಲ್ಲಿ ಇವತ್ತು ಬಹಳ ಪ್ರಾಬ್ಲಮ್, ಮುಂದುವರೆದ ರಾಷ್ಟ್ರಗಳಿಗೂ ಪ್ರಾಬ್ಲಮ್ ಇದೆ. ಇವತ್ತು ಮೊನ್ನೆ ಒಂದು ನ್ಯೂಸ್ ಬಂದಿತ್ತು ನೋಡ್ರಿ, ಕೊರೋನಾದಲ್ಲಿ ಸತ್ತದ್ದು ಅಮೇರಿಕಾದಲ್ಲೇ ಹೆಚ್ಚು ಅಲ್ವಾ, ಭಾರತದಲ್ಲಿ ಕಡಿಮೆ ಇದೆ. ಅವ್ರು ನಮ್ಮ ಭಾರತದಲ್ಲಿ ಹೆಸರೇ ಇಲ್ಲ ಲಿಸ್ಟ್ನಾಗೆ. ಅತ್ಯಂತ ಹೆಚ್ಚು ಮರಣ ಹೊಂದಿದವರು ಭಾರತದಲ್ಲಿ ಲಿಸ್ಟ್ ಇಲ್ಲ. ಭಾರತದಲ್ಲಿ ಲಕ್ಷಗಟ್ಟಲೆ ಸತ್ತಾರೆ. ಅಂದ್ರೆ ಅಷ್ಟು ಮುಂದುವರಿದ ರಾಷ್ಟ್ರದಲ್ಲಿ ಅಂತ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕಾಗಲ್ಲ ಅವರಿಗೆ. ಇನ್ನು ನಮ್ಮ ರಾಷ್ಟ್ರದಲ್ಲ ಅದನ್ನ ಯಾವ ರೀತಿ ಬಗೆಹರಿಸ್ತೀರಿ? ಯಾಕಂತಂದ್ರೆ ಈಗ ನೀವು ಟೆಂಟಿನ ಹೊರಗಿರ್ಬೇಕಾದ್ರೆ ವಿಚಾರ ಬೇರೆ ಇರ್ತದೆ. ಟೆಂಟಿನ ಒಳಗೆ ಹೋದ್ಕೊಳ್ಳಿನೇ ಇವತ್ತು ಪ್ರತಿಯೊಬ್ಬ MLA ಹೋಗ್ಬೇಕಾದ್ರೆ ಇದೇ ವಿಚಾರ ಇಟ್ಕೊಂಡು